ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ಸೊ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತಾ ಇದ್ದೀವಿ ರೀ, ಡಿಸ್ಕಷನ್ ಮಾಡಿವಿ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಾಗ ಒಂದು ಪ್ರಾಬ್ಲಮ್ ಅನ್ನು ಡಿಸ್ಕಷನ್ ಮಾಡಿವಿ. ಸೊ ಇವತ್ತು ಕೂಡ ಏನು ಮಾಡ್ತೀವಿ, ಕೆಲವೊಂದು ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತೀವಿ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ನೌ ಕ್ವೆಶ್ಚನ್, ಸಿದ್ಧಾರ್ಥ್ ಲಿಮಿಟೆಡ್ ಡಿಸೈಡೆಡ್ ಟು ರೆಡ್ಯೂಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನೋಡ್, ಸಿದ್ಧಾರ್ಥ್ ಕಂಪನಿದವ್ರು ಏನು ಮಾಡಕತ್ತಾರಿ, ಡಿಸೈಡ್ ಮಾಡ್ಯಾರ. ಏನ್ ಡಿಸೈಡ್ ಮಾಡ್ಯಾರಿ, ರೆಡ್ಯೂಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನ್ ಮಾಡ್ಬೇಕಂತ ಮಾಡ್ಯಾರ, ಇಲ್ಲಿ ರೆಡ್ಯೂಸ್ ಮಾಡ್ಬೇಕಂತ ಮಾಡ್ಯಾರ. ಸೊ ಯಾವತ್ತಿ ರೆಡ್ಯೂಸ್ ಮಾಡ್ತಾರ ನೋಡ್, ಅಕಾರ್ಡಿಂಗ್ಲಿ ದಿ ಕಂಪನಿ ರಿಸಾಲ್ಟ್ ಟು ರೆಡ್ಯೂಸ್ 10,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್. ನೋಡ್, ಏನದರಿ, ಸಿದ್ಧಾರ್ಥ ಕಂಪನಿ ಒಳಗ ಆಲ್ರೆಡಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಐತಿ, ಅದನ್ನ ಏನ್ ಮಾಡ್ಬೇಕನ್ನಕತ್ತಾರ, ಇಲ್ಲಿ ರೆಡ್ಯೂಸ್ ಮಾಡ್ಬೇಕನ್ನಕತ್ತಾರ. ಹಾಗಾಗಿ ಏನ್ ಮಾಡ್ತಾರಿ, 10,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್. ಸೊ ಆಲ್ರೆಡಿ ಕಂಪನಿ ಒಳಗೆ ಎಷ್ಟಿದ್ರಿ, 10,000 ಇಕ್ವಿಟಿ ಶೇರ್ಸ್ ಅದಾವು. ಒಂದು ಶೇರಿನ ಬೆಲೆ ಎಷ್ಟಿದ್ರಿ, 10 ರೂಪಾಯಿ ಇತ್ತು. ಇದು ಇರ್ತಕ್ಕಂಥದ್ದು ಕಂಪನಿ ಒಳಗೆ ಏನದ್ರಿ, 10,000 ಇಕ್ವಿಟಿ ಶೇರ್ಸ್ ಮತ್ತು ಒಂದು ಶೇರಿನ ಬೆಲೆ 10 ರುಪೀಸ್ ಐತಿ. ಇದನ್ನ ಏನ್ ಮಾಡ್ತಾರೆ, ರಿಡ್ಯೂಸ್ ಮಾಡ್ತಾರೆ. ಯಾವ ರೀತಿ ರಿಡ್ಯೂಸ್ ಮಾಡ್ತಾರೆ ಅಂತಕ್ಕಂಥದ್ರೆ, ಮುಂದೆ ಲೈನ್ ಆಗ್ಬೇಕಾಗಿ ಟು ಆ್ಯಡ್ ಈಕ್ವಲ್ ನಂಬರ್ ಆಫ್ ಶೇರ್ಸ್. ನೋಡಿ, 10,000 ಏನ್ ಇಕ್ವಿಟಿ ಶೇರ್ಸ್ ಅದಾವು, ಅವೇ ಇಕ್ವಿಟಿ ಶೇರ್ಸ್ ಇರ್ತಾವ್ರಿ. ಬಟ್ ಏನ್ ಮಾಡ್ತಾರೆ, ಆಫ್ ಶೇರ್ಸ್ ರುಪೀಸ್ 5 ಪರ್ ಶೇರ್ ಪೇಡ. ನೋಡ್ರಿ, 10,000 ಇಕ್ವಿಟಿ ಶೇರ್ಸ್ ಇದ್ದು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು, ಈಕ್ವಲ್ ನಂಬರ್ ಆಫ್ ಶೇರ್ಸ್ ಅಂತ ಹೇಳ್ತಾರ ಅಂದ್ರೆ 10,000 ಇಕ್ವಿಟಿ ಶೇರ್ಸ್ ಇರ್ತಾವು. 5 ರೂಪಾಯಿ ಶೇರ್ ಏನ್ ಮಾಡಿದ್ರು, ಇಲ್ಲೇ ರೆಡ್ಯೂಸ್ ಮಾಡಿದ್ರು. ರುಪೀಸ್ 5 ಪರ್ ಶೇರ್ ಪೇಡ. ಪೇಡಪ್ಪ ಅಂದ್ರೆ ಏನ್ರಿ, ಕಂಪನಿ ಒಳಗ 5 ರೂಪಾಯಿ ಕಂಟಿನ್ಯೂ ಹಾಕಿದಂತ ಅರ್ಥ. ಸ್ವಲ್ಪ ಅರ್ಥ ಮಾಡ್ಕೋತೀವ್ರಿ, ಯಾಕಂದ್ರ ಪ್ರತಿಯೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇರ್ತಾವ್ರಿ. ಸೊ ಆ ಕಾರಣಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತೀವ್ರಿ. 10,000 ಇಕ್ವಿಟಿ ಶೇರ್ಸ್ ಇರ್ತಾವ್ರಿ ಮುಂದೆ ಕಂಟಿನ್ಯೂ ಆಗ್ತಕ್ಕಂತ ಕಂಪನಿ ಒಳಗ. ಬಟ್ ಒಂದು ಶೇರ್ ಬೆಲೆ ಎಷ್ಟ್ರಿ, 5 ಪರ್ ಶೇರ್ ಪೇಡ. ಅಂದ್ರ 10,000 ಇಕ್ವಿಟಿ ಶೇರ್ಸ್ ಅವ್ರ ಹತ್ರ ಇದ್ದು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು. ಇವ್ರು ಏನ್ ಮಾಡ್ತಾರೆ, 10,000 ಇಕ್ವಿಟಿ ಶೇರ್ಸ್ ಇರ್ತಾವ, 5 ರೂಪಾಯಿ ಮಾಡ್ತಾರೆ, ಕಡಿಮೆ ಮಾಡ್ತಾರೆ, 5 ರೂಪಾಯಿ ಕಂಟಿನ್ಯೂ ಏನ್ ಮಾಡ್ತಾರೆ ಕಂಪನಿ ಒಳಗ ಮಾಡ್ತಾರೆ. 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್. ಸೊ ಕಂಪನಿ ಒಳಗ 5,000 ಪ್ರಿಫರೆನ್ಸ್ ಶೇರ್ಸ್ ಅದಾವ, ಒಂದು ಶೇರಿನ ಬೆಲೆ ಎಷ್ಟ್ರಿ, 10 ರುಪೀಸ್. ಆಸ್ ರುಪ್ 6 ಪರ್ ಶೇರ್ ಪೇಡ. ನೋಡಿ, 10 ರೂಪಾಯಿ ಒಂದು ಶೇರ್ ಇತ್ತು, 6 ರೂಪಾಯಿ ಪರ್ ಶೇರ್ ಏನ್ ಮಾಡ್ತಾರೆ, ಇಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾರ ಅವರು. 6 ಪರ್ ಶೇರ್ ಪೇಡ ಅಂದ್ರೆ ಏನಾಗ್ತೀರಿ, 5,000 ಶೇರ್ಸ್ ಇರ್ತಾವ, ಒಂದು ಶೇರಿನ ಬೆಲೆ 6 ರೂಪಾಯಿ ಏನ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರ. ಹಂಗಾರೆ ಕಡಿಮೆ ಎಷ್ಟು ಮಾಡಿದ್ರು ಇಲ್ಲಿ, ಸೊ 4 ರುಪೀಸ್ ಅನ್ನ ಏನ್ ಮಾಡಿದ್ರಿ, ರೆಡ್ಯೂಸ್ ಮಾಡಿದ್ರು. ಇಕ್ವಿಟಿ ಶೇರ್ಸ್ ಒಳಗ 10 ರೂಪಾಯಿ ಒಂದು ಶೇರ್ ಇತ್ತು, 5 ರೂಪಾಯಿ ರೆಡ್ಯೂಸ್ ಮಾಡಿದ್ರು, 5 ರೂಪಾಯಿನ ಕಂಟಿನ್ಯೂ ಮಾಡಿದ್ರು. ಪ್ರಿಫರೆನ್ಸ್ ಶೇರ್ಸ್ ಒಳಗ ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು, 6 ರೂಪಾಯಿ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರ, 4 ರೂಪಾಯಿನ ಏನ್ ಮಾಡಿದ್ರಿ, ರೆಡ್ಯೂಸ್ ಮಾಡಿದ್ರು. ದನ್ ದಿ ಅಮೌಂಟ್ ಸೋ ಅವೈಲೇಬಲ್ ಈಸ್ ಟು ಬಿ ಯುಟಿಲೈಸ್ಡ್. ನೋಡಿ, ನೀವು ರಿಡಕ್ಷನ್ ಮಾಡಿದ ತಕ್ಷಣ ಏನು ಅಮೌಂಟ್ ಸಿಗ್ತೈತಿ, ಅದನ್ನ ಎದಕ್ಕೆ ಯುಟಿಲೈಸೇಷನ್ ಮಾಡ್ಕೋಬೇಕು ಅಂತ ಕಥನ ಹೇಳ್ತಾ ನೋಡಿ. ಫಾರ್ ವೈಪಿಂಗ್ ಔಟ್ ದಿ ಅಕ್ಯುಮುಲೇಟೆಡ್ ಲಾಸಸ್ ಆಫ್ ರುಪೀಸ್ 40,000. ನೋಡಿ, ಅಕ್ಯುಮುಲೇಟೆಡ್ ಲಾಸ್ ಐತಂತ ಹೇಳ್ತಾರ, ಎಷ್ಟ್ರಿ, 40,000. ಅದನ್ನ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರ, ಅಂದ್ರೆ ಅದನ್ನ ತೆಗೆದು ಹಾಕ್ತೀವಿ ಅಂತ ಹೇಳ್ತಾರ. ರಿಟರ್ನ್ ಡೌನ್ ಗುಡ್ ವಿಲ್ ಟು ದಿ ಎಕ್ಸ್ಟೆಂಟ್ ಆಫ್ ರುಪೀಸ್ 15,000. ಗುಡ್ವಿಲ್ ಅನ್ನ 15,000 ರಿಟರ್ನ್ ಡೌನ್ ಮಾಡ್ತೀವಿ ಅಂತ ಹೇಳ್ತಾರ. ಪೇಟೆಂಟ್ಸ್ ರುಪೀಸ್ 12,500 ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರುಪೀಸ್ 2,500. ಸೊ ಈ ರೀತಿ ಏನ್ ಮಾಡ್ಕತ್ತಾರಪ್ಪ ಅಂತಂದ್ರೆ, ಏನು ರಿಡಕ್ಷನ್ ಮಾಡಿ ಸಿಗ್ತಕ್ಕಂತ ಅಮೌಂಟ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಇವು ಎಕ್ಸ್ಪೆನ್ಸಸ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ತೆಗೆದು ಹಾಕ್ತಕ್ಕಂಥದ್ದು, ಅಥವಾ ಫಿಕ್ಟೀಸಿಯಸ್ ಅಸೆಟ್ಸ್ ಗಳನ್ನ ಏನ್ ಮಾಡ್ತಾರೆ, ತೆಗೆದು ಹಾಕ್ತಕ್ಕಂಥದ್ದು. ಯಾವಾಗ್ರಿ, ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಕತ್ತಾರ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಮಾಡಿದ್ರು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಿದ್ರು. ಆ ರೆಡ್ಯೂಸ್ ಮಾಡಿ ಏನ್ ಅಮೌಂಟ್ ಅನ್ನ ಸಿಗ್ತೈತಿ, ಸಿಗ್ತಕ್ಕಂತ ಅಮೌಂಟ್ ಏನ್ ಮಾಡಕತ್ತಾರೆ, ಇಲ್ಲಿ ಫಿಕ್ಟೀಸಿಯಸ್ ಅಸೆಟ್ಸ್ ಗಳನ್ನ ತೆಗೆದು ಹಾಕ್ತಕ್ಕಂಥ ಏನ್ ಮಾಡ್ತಾರೆ, ಇಲ್ಲಿ ಮಾಡ್ತಾರ. ಪಾಸ್ ದಿ ನೆಸೆಸರಿ ಜರ್ನಲ್ ಎಂಟ್ರೀಸ್. ಹಾಗಾದ್ರೆ ಈ ಕ್ವಶನ್ ಕ ಜರ್ನಲ್ ಎಂಟ್ರೀಸ್ ಗಳನ್ನ ನೋಡ್ರಿ. ಸೊ ಪ್ರತಿಯೊಬ್ರು ಲಕ್ಷ್ಯ ಇಡ್ರಿ, ಏನು ನಾವು ಕ್ವಶನ್ ಅನ್ನ ಡಿಸ್ಪ್ಲೇ ಮಾಡಕತ್ತೀವಿ, ಈ ಕ್ವಶನ್ ಅನ್ನ ನೀವು ನೋಡಬಹುದಾಗು ಬರ್ಕೋರಿ, ಆಮೇಲೆ ಏನ್ ಸೊಲ್ಯೂಷನ್ ಇರ್ತೈತಿ ಅದನ್ನು ಕೂಡ ಏನ್ ಮಾಡ್ರಿ, ಬರ್ದಿಟ್ಕೋರಿ. ಅಂದ್ರೆ ನಿಮ್ಗೆ ಏನಾಕೈತ್ರಿ, ಅಂಡರ್ಸ್ಟ್ಯಾಂಡ್ ಆಗೈತೆ, ಬರೀ ಇದನ್ನ ನೀವು ನೋಡಿ ಮಾಡಿ ಆರ್ತಕ್ಕೈತಪ್ಪ ಅಂದ್ರೆ ಪಾಸಿಬಲ್ ಇಲ್ಲ. ಸೊ ಕ್ವಶನು ಬರೀಬೇಕು, ಅದೇ ರೀತಿ ಆನ್ಸರ್ ಅನ್ನು ಕೂಡ ಬರೀರಿ, ಅಂದ್ರೆ ನಿಮ್ಗೆ ಈಸಿ ಆಕೈತಿ ನೋಡ್ ಸೊಲ್ಯೂಷನ್. ಸೊ ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕ್ತೀವಿ. ಈ ರೀತಿ ಏನ್ ಮಾಡ್ತಾರೆ, ಎಕ್ಸಾಮಿನೇಷನ್ ದಾಗ 5 ಮಾರ್ಕ್ಸ್ ಏನ್ ಮಾಡ್ತಾರೆ, ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೋಡಿ, ಜರ್ನಲ್ ಎಂಟ್ರೀಸ್, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಮತ್ತು ಕ್ರೆಡಿಟ್.
ನೋಡ್ ಏ ಮಾಡಕತ್ತರಿ ಕಂಪನಿ ಒಳಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ ಕಂಪನಿ ಒಳಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಐತಿ ಇಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನು ಮಾಡ್ತಾರೆ ಇಲ್ಲಿ ರಿಡ್ಯೂಸ್ ಮಾಡಕತ್ತರ ಹಂಗಾರೆ ಯಾವ ರೀತಿ ರಿಡ್ಯೂಸ್ ಮಾಡ್ತಾರ ನೋಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೊ ಆಲ್ರೆಡಿ ನಮ್ಮ ಕಂಪನಿ ಒಳಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು ಎಷ್ಟು ಶೇರ್ಸ್ ಅದಾವ್ರಿ 10,000 ಶೇರ್ಸ್ ಅದಾವ ಹಾಗಾರ ರುಪೀಸ್ 5 ಪೇಡ್ ಅಪ್ ಹೇಳಿ ಅಂದ್ರೆ 5 ರೂಪಾಯಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು ಆ 10 ರೂಪಾಯಿ ಒಳಗೆ ಮಾಡಕತ್ತಾರೆ 5 ರೂಪಾಯಿ ಕಂಟಿನ್ಯೂ ಮಾಡ್ತೀನಿ ಅಂದ್ರು ಹಾಗಾದ್ರೆ ಕಡಿಮೆ ಎಷ್ಟಾಯ್ತು ರುಪೀಸ್ 5 ಸೊ ನಾ ಇಲ್ಲಿ ಬರೀತಕ್ಕಂಥ ಜರ್ನಲ್ ಎಂಟ್ರಿ ಅನ್ನೋದ್ರಿ ಎಷ್ಟು ರೆಡ್ಯೂಸ್ ಆಗೈತೆ ಅಂತಕ್ಕಂಥ ಜರ್ನಲ್ ಎಂಟ್ರೀಸ್ಗಳನ್ನ ಮಾಡಕತ್ತೀನಿ ಲಕ್ಷ ಇಡ್ರಿ ಅಲ್ಲಿ 5 ರುಪೀಸ್ ಕಂಟಿನ್ಯೂ ಮಾಡಕತ್ತಾರೆ 5 ರುಪೀಸ್ ಕಡಿಮೆ ಮಾಡ ಹಾಗಾದ್ರೆ 10,000 ಶೇರ್ಸ್ ಇಂಟು ರುಪೀಸ್ 5 ಅಂದಾಗ 50,000 ಆಯ್ತು ಇದೇನ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5,000 ಶೇರ್ಸ್ ಇಂಟು ರುಪೀಸ್ 4 ನೋಡ್ ನಮ್ಮ ಕಂಪನಿ ಒಳಗ 5,000 ಪ್ರಿಫರೆನ್ಸ್ ಶೇರ್ಸ್ ಇದ್ದು ಒಂದು ಶೇರ್ನ ಬೆಲೆ ಎಷ್ಟಿತ್ರಿ 10 ರೂಪಾಯಿ ಇತ್ತು ಅವ್ರು ಏನ್ ಮಾಡ್ತಾರೆ 10 ರೂಪಾಯಿ ಇದ್ದದನ್ನ ರುಪೀಸ್ 6 ಪರ್ ಶೇರ್ ಪೇಡ ಅಂದ್ರೆ 6 ರೂಪಾಯಿನ ಬಿಸ್ನೆಸ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ 4 ರುಪೀಸ್ ಏನ್ ಮಾಡ್ತಾರೆ ಅವರು ರಿಡ್ಯೂಸ್ ಮಾಡ್ತಾರ ಸೊ ನಾ ಇಲ್ಲಿ ಬರೆಯಕತ್ತಿದ ಅಮೌಂಟ್ ಏನ್ ಹೇಳಕತ್ತಿದ್ರಿ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದು ಸೊ 5,000 ಪ್ರಿಫರೆನ್ಸ್ ಶೇರ್ಸ್ ಇದ್ದು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು ಸೊ 6 ಪರ್ ಶೇರ್ ಪೇಡ ಅಂದ್ರೆ 6 ರೂಪಾಯಿ ಪೇಮೆಂಟ್ ಮಾಡ್ತಾರಪ್ಪ ಅಂತಂದ್ರೆ 10 ರೂಪಾಯಿ 6 ರೂಪಾಯಿ ಕಂಪನಿ ಒಳಗೆ ಉಳಿತಂದ್ರೆ ಎಷ್ಟು ಕಡಿಮೆ ಮಾಡಂಗ ಐತ್ರಿ 4 ರುಪೀಸ್ ದಟ್ ಈಸ್ 5,000 ಶೇರ್ಸ್ ಇಂಟು ರುಪೀಸ್ 4 ಮಾಡಿದಾಗ 20,000 ಹಾಗಾರ 50+20 ಕೂಡಿಸ ಎಷ್ಟು ಬತ್ರಿ 70,000 ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ನಮ್ಗೆ ಬೇಕಾಗಿದೆ ಈ ಚಾಪ್ಟರ್ ಅನ್ನ ಸ್ಟಡಿ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಕತ್ತೀವಿ ಇಟ್ ಮೇ ಬಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ಬೋದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ಬೋದು ಡಿವೆಂಚರ್ಸ್ ಆಗಿರ್ಬೋದು ಕ್ರೆಡಿಟ್ಸ್ ಆಗಿರ್ಬೋದು ಶೇರ್ ಹೋಲ್ಡರ್ಸ್ ಏನ್ ಮಾಡಿರ್ಬೋದು ರೀ ರಿಸರ್ವ್ ಮತ್ತು ಪ್ರಾಫಿಟ್ ಅನ್ನ ಸ್ಯಾಕ್ರಿಫೈಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಸೊ ಈ ರೀತಿ ಮಾಡ್ತೀವಪ್ಪ ಅಂತಂದ್ರೆ ಈ ಚಾಪ್ಟರ್ ನಾವು ನೋಡ್ತೀವಿ ಹಾಗಾದ್ರೆ ಈ ಕ್ವಶನ್ ಒಳಗ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟಾಯ್ತ್ರಿ 70,000 ನೋಡಿ 75,000 ರೂಪಾಯಿ ಏನಾಯ್ತು ನಮ್ಗೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಏನಾಯ್ತು ಇಲ್ಲಿ ಅವೈಲೇಬಲ್ ಆಯ್ತು ಸೊ 50+20 70,000 ಸೊ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಾಯ್ತ್ರಿ 70,000 ಸೊ ನ್ಯಾರೇಷನ್ ಬೀಯಿಂಗ್ 10,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ರೆಡ್ಯೂಸ್ಡ್ ಬೈ ರುಪೀಸ್ 5 ನೋಡಿ 10,000 ಇಕ್ವಿಟಿ ಶೇರ್ಸ್ ಇದ್ದು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು ಅವ್ರನ್ನ ಎಷ್ಟು ರೆಡ್ಯೂಸ್ ಮಾಡಿದ್ರಿ 5 ರುಪೀಸ್ ಎಷ್ಟು ಕಡಿಮೆ ಮಾಡಿದೀವಿ 5 ರುಪೀಸ್ ಆ್ಯಂಡ್ 5,000 ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡ್ಯೂಸ್ಡ್ ಬೈ ರುಪೀಸ್ 4 ಸೊ 5,000 ಪ್ರಿಫರೆನ್ಸ್ ಶೇರ್ಸ್ ಇದ್ದು ಎಷ್ಟು ಕಡಿಮೆ ಮಾಡಿದ್ರಿ ರುಪೀಸ್ 4 ಕಡಿಮೆ ಮಾಡಿದ್ರು ಸೊ ಇದೇನಪ್ಪ ಅಂತಂದ್ರೆ ನ್ಯಾರೇಷನ್ ಸೊ ನ್ಯಾರೇಷನ್ ಯಾವ ರೀತಿ ಬರೀತಿದ್ರು ಕೂಡ ಬರೀ ಏನು ಸಮಸ್ಯೆ ಇಲ್ಲ ದೆನ್ ಸೆಕೆಂಡ್ ಜರ್ನಲ್ ಎಂಟ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಅಂದ್ರೆ ಮ್ಯಾಗೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಕಂಡಿಡಿದ್ರಿ ಆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಏನ್ ಮಾಡಿಲಿ ಕೆಳಕ್ ತಗೊಂಡ್ಬರ್ ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟೆಡ್ ಟು 70,000 ಸೊ ಕ್ವಶನ್ ಏನ್ ಹೇಳಿ ಏನ್ ಕ್ಯಾಪಿಟಲ್ ರಿಡಕ್ಷನ್ ಮಾಡ್ತೀರಿ ರಿಡಕ್ಷನ್ ಮಾಡಿದ ತಕ್ಷಣ ಏನ್ ಅಮೌಂಟ್ ನಿಮ್ಗೆ ಸಿಗ್ತೈತಿ ಆ ಸಿಕ್ತಕ್ಕಂಥ ಅಮೌಂಟ್ ಏನ್ ಮಾಡ್ಕೋರಿ ಯುಟಿಲೈಸ್ ಮಾಡ್ಕೋತೀವಿ ಅಂತ ಹೇಳ ಏನಕ್ಕೆ ಯುಟಿಲೈಸ್ ಮಾಡ್ಕೋತಾರಿ ಸೊ 50 CS ಅಸೆಟ್ಸ್ ಗಳನ್ನ ತೆಗೆದು ಹಾಕೋ ಸಂಬಂಧ ಏನ್ ಮಾಡಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಂತಾರೆ ಏನೇನ್ ತೆಗೆಯಕತ್ತಾರಿ ಕ್ವಶನ್ ದಾಗ ಅಕ್ಯುಮುಲೇಟೆಡ್ ಲಾಸ್ ಅಂತ ಹೇಳಿ ಅಕ್ಯುಮುಲೇಟೆಡ್ ಲಾಸ್ ಅಂತ ಬರೆದ್ರು ಕೂಡ ಒಂದೇ ಅಥವಾ ಟು ಪಿಎಡ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂದ್ರೂ ಕೂಡ ಏನ್ ಮಾಡ್ತಿರಲಿ ಒಂದೇ ಸೊ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೊ ಪ್ರಾಫಿಟ್ ಲಾಸ್ ಅನ್ನ ಎಷ್ಟು ತೆಗಿತೀವಿ ಅಂತ ಹೇಳ್ತಾರೆ 40,000 ಗುಡ್ ವಿಲ್ ಅಕೌಂಟ್ 15,000 ಟು ಪೇಟೆಂಟ್ಸ್ 12,500 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 2,500 ಈ ರೀತಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಯುಟಿಲೈಸ್ ಮಾಡ್ಕೋರಿ ಅಂತ ಹೇಳ್ಯಾರ ಸೊ ಅದೇ ರೀತಿ ಏನ್ ಮಾಡ್ಕೊಂಡಿರಿ ನಾವು ಲಾಸ್ ಅನ್ನ ತೆಗೆದಾಕಿದ್ವಿ ಗುಡ್ವಿಲ್ ಅನ್ನ ತೆಗೆದಾಕಿದ್ವಿ ಪೇಟೆಂಟ್ಸ್ ಅನ್ನ ತೆಗೆದಾಕಿದ್ವಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡಿದ್ರಿ ತೆಗೆದಾಕಿದ್ವಿ ಹಾಗಾದ್ರೆ ಟೋಟಲ್ ಮಾಡಿ 40+15 55,000 55+12,500 67,500 +2,500 70,000 ನೋಡಿ ನಮಗೆ ಸಿಕ್ಕಿರ್ತಕ್ಕಂಥ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟು ದೆನ್ ರೈಟ್ ಆಫ್ ಮಾಡಿರ್ತಕ್ಕಂಥ ಅಮೌಂಟು ಎರಡು ಸೇಮ್ ಐತಿ ಯಾವುದೇ ರೀತಿಯಲ್ಲಿ ಡಿಫ್ರೆನ್ಸ್ ಅನ್ನ ಆಗಿಲ್ಲ ಅಕಸ್ಮಾತ್ ನಿಮ್ಮ ಕ್ರೆಡಿಟ್ ಸೈಡ್ ಕಡಿಮೆ ಬಂದಿತ್ತು ಅಂದ್ರೆ ಏನ ತಿಳ್ಕೋಬೇಕು ಅಂತ ಹೇಳ್ತೀವಿ ಕ್ಯಾಪಿಟಲ್ ರಿಸರ್ವ್ ಒಂದು ನ್ಯೂ ಜರ್ನಲ್ ಎಂಟ್ರಿ ಪಾಸ್ ಮಾಡಿದಾಗ ಸೆಕೆಂಡ್ ಜರ್ನಲ್ ಎಂಟ್ರಿ ಒಳಗ ಟ್ಯಾಲಿ ಆಗಬೇಕು ಇಲ್ಲಪ್ಪ ಅಂತಂದ್ರ ಡಿಫ್ರೆನ್ಸ್ ಬಂತಂದ್ರ ಅದು ಕ್ಯಾಪಿಟಲ್ ರಿಸರ್ವ್ ಡೆಬಿಟ್ ಬ್ಯಾಲೆನ್ಸ್ ಯಾವತ್ತು ಇಲ್ಲಿ ಏನಕ್ಕೆಪ್ಪ ಅಂತಂದ್ರ ಬರುದಿಲ್ಲ ಡೆಬಿಟ್ ಬ್ಯಾಲೆನ್ಸ್ ಡಿಫ್ರೆನ್ಸ್ ಬರುದಿಲ್ಲ ಯಾಕೆ ಬರುದಿಲ್ಲ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಲಾಸಸ್ ಗಳನ್ನ ತೆಗೆದು ಹಾಕೋ ಸಂಬಂಧ ಈ ಚಾಪ್ಟರ್ ಸ್ಟಡಿ ಮಾಡಕತ್ತಿ ಮತ್ತು ಲಾಸ್ ವರ್ಷದ್ರೆ ಏನಕ್ಕೆ ತಪ್ಪಕ್ಕೈತಿ ಆ ಕಾರಣಕ್ಕೆ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬರುದಿಲ್ಲ ಬರಬೇಕು ಕ್ಯಾಪಿಟಲ್ ರಿಸರ್ವ್ ಇಲ್ಲ ಸೇಮ್ ಆಗು ನ್ಯಾರೇಷನ್ ಬೀಯಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಈಸ್ ಯುಟಿಲೈಸ್ ಟು ರೈಟ್ ಆಫ್ ಆಸ್ ಪರ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಪ್ರಕಾರ ಏನ್ ಮಾಡಿದ್ರು ಇದನ್ನ
ಟ್ರಾನ್ಸಾಕ್ಷನ್ ಅನ್ನ ಯೂಸ್ ಮಾಡ್ಕೊಂತೀವಿ. ನೋ ಈ ಕ್ವಶನ್ ಏನಾಗಿದ್ರಿ, 10,000 ಈಕ್ವಿಟಿ ಶೇರ್ಸ್ ಇದ್ದು ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು, ಅದನ್ನ ಎಷ್ಟಕ್ಕೆ ರಿಡ್ಯೂಸ್ ಮಾಡಿದ್ರಿ, 5 ರೂಪೀಸ್ಗೆ ರಿಡ್ಯೂಸ್ ಮಾಡಿದ್ವಿ, 50,000 ಬಂತು. 5,000 ಪ್ರಿಫರೆನ್ಸ್ ಶೇರ್ಸ್ ಇತ್ತು, ಒಂದು ಶೇರಿನ ಬೆಲೆ 10 ರೂಪಾಯಿ ಇತ್ತು, ಅದನ್ನ ಎಷ್ಟಕ್ಕೆ ರಿಡ್ಯೂಸ್ ಮಾಡಿದ್ರಿ, 4 ರೂಪೀಸ್ 6 ರೂಪೀಸ್. ಏನ್ ಮಾಡ್ತಿದ್ರು ಬಿಸ್ನೆಸ್ ಆಗ ಕಂಟಿನ್ಯೂ ಆಕೈತಿ. ಸೊ ನಾವೇನು ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಿರ್ತೀವಿ, ಸೊ ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ಅದೇನೈತಿ ಮಾತ್ರ ಬಿಸ್ನೆಸ್ ಆಗ ಕಂಟಿನ್ಯೂ ಆಕೈತಿ. ಅದು ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ನಿಮ್ಗೆ ಏನೈತಿ ಐಡಿಯಾ ಬರ್ತದೆ. ದನ್ ಸೆಕೆಂಡ್ ಜರ್ನಲ್ ಬಿ, ಏನ್ ನಮ್ಗೆ ರಿಡಕ್ಷನ್ ಅಮೌಂಟ್ ಸಿಕ್ತು, ಸಿಕ್ಕ ತಕ್ಷಣ ಏನ್ ಮಾಡಿದ್ರಿ, ಆ ರಿಡಕ್ಷನ್ ಅಮೌಂಟ್ ಅನ್ನ ಫಿಕ್ಟೀಷಿಯಸ್ ಅಸೆಟ್ಸ್ ಗಳನ್ನ ತೆಗೆದುಹಾಕೋ ಸಂಬಂಧ ಏನ್ ಮಾಡಿದ್ರಿ ನೋಡ್ತೀವಿ. ಸೊ ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್. ಸೊ 2017 ಕ್ಯೂಪಿ ಪ್ರಕಾರ ಅಂದ್ರೆ 2017 ಕ್ವಶನ್ ಪೇಪರ್ ಏನ್ ಮಾಡಿದ್ರೆ ಡಿಸ್ಕಷನ್ ಮಾಡಕತ್ತೀನಿ. ಸ್ವಲ್ಪ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅದೇ ರೀತಿ ನೀವು ನಾವು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಿರ್ತಕ್ಕಂತ ಒಂದು ವಿಡಿಯೋವನ್ನು ನೋಡಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಸೊ ಎಲ್ಲವನ್ನು ಡೀಟೇಲ್ ಆಗಿ ಏನ್ ಮಾಡಿದ್ರಿ ಇಲ್ಲಿ ಹೇಳ್ತೈತಿ. ಸೊ ಆ ಕಾರಣ ಪ್ರತಿಯೊಂದು ವಿಡಿಯೋಗಳನ್ನ ಡೀಟೇಲ್ ಆಗಿ ನೋಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದಂಗೆ ಆಕೈತ್ರಿ, ಬಟ್ ಎಕ್ಸಾಮಿನೇಷನ್ ದಾಗ ಬರೀತಿರಪ್ಪ ಅಂತ ಸಮಸ್ಯೆ ಆಕೈತಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ರಿ, ಪ್ರತಿಯೊಂದು ವಿಡಿಯೋನ ಡೀಟೇಲ್ ಆಗಿ ನೋಡಿ. ನೋಡಿ, ಬ್ಯಾಡ್ ಲಕ್ ಕಂಪನಿ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಇನ್ ಫಾರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ನೋಡಿ, 2017 ಕ್ವಶನ್ ಪೇಪರ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್. ಸೊ 5 ಮಾರ್ಕ್ಸ್ಗೆ ಏನ್ ಮಾಡ್ರಿ, ಈ ಕ್ವಶನ್ ಅನ್ನ ಕೇಳಿ. ಸೊ ಬ್ಯಾಡ್ ಲಕ್ ಕಂಪ್ನಿದವ್ರು ಏನ್ ಮಾಡ್ಯಾರ ಇಲ್ಲಿ ಡಿಸೈಡ್ ಮಾಡ್ಯಾರ ಏನ್ರಿ, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅನ್ನ ಮಾಡ್ಬೇಕಾಗ್ತದೆ, ವಿಚ್ ವಾಸ್ ಅಪ್ರೂವ್ಡ್ ಬೈ ದಿ ಕೋಡ್. ನೋಡಿ, ಕೋಡ್ ದಿಂದ ಏನಾಗೈತೆ ಇಲ್ಲಿ ಪರ್ಮಿಷನ್ ಸಿಕ್ಕೈತಿ. ದಿ ಸೀಕ್ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಈಸ್ ಆಸ್ ಫಾಲೋಸ್. ಸೊ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಏನ್ ಮಾಡ್ಯಾರ ಇಲ್ಲಿ ಕೊಟ್ಟ ಏನ್ರಿ. ನೋಡಿ, ಫಸ್ಟ್ ಸೊ ಪ್ರತಿಯೊಬ್ಬರಲ್ಲಿ ಒಂದು ರಿಕ್ವೆಸ್ಟ್, ಒಂದು ವಿನಂತಿ ಏನಪ್ಪಾ ಅಂತಂದ್ರ, ಈ ಕ್ವಶನ್ ಅನ್ನ ಬಹಳಷ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ, ಬಹಳಷ್ಟು ಕೇರ್ಫುಲ್ ಆಗಿ ಈ ಸೊಲ್ಯೂಷನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನಾ ಆಲ್ರೆಡಿ ಆಗಲೇ ಹೇಳಿನಿ, ಏನಪ್ಪಾ ಅಂತಂದ್ರ ಪ್ರತಿಯೊಂದು ಕ್ವಶನ್ಸ್ ಡಿಫ್ರೆಂಟ್ ಅದಾವು, ಕ್ವಶನ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಕ್ವಶನ್ಸ್ ಡಿಫ್ರೆಂಟ್ ಅದಾವ. ಸೊ ಡಿಫ್ರೆಂಟ್ ಬಂದಾಗ ನಾ ನೋಟ್ ಕೊಟ್ಟಿನಿ, ವರಿ ಮಾಡ್ಕೊಳಕ್ ಹೋಗ್ಬೇಡಿ ಆದಷ್ಟು. ಸೊ ಕೇರ್ಫುಲ್ ಆಗಿ ಏನ್ ಮಾಡ್ಕೋರಿ, ಇದನ್ನ ನೋಡಿ. ಒಂದನೇದು, 1 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್ ಆರ್ ರಿಡ್ಯೂಸ್ಡ್ ಬೈ ರುಪೀಸ್ 7 ಪರ್ ಶೇರ್ ಆಸ್ ಫುಲ್ಲಿ ಪೇಡ್. ನೋಡಿ, ಸೊ ಕೆಲವೊಂದು ಕ್ವಶನ್ ಏನ್ ಮಾಡ್ತಾನ್ರಿ, ನಾನು ನಿಮ್ಗೆ ಇಂಪಾರ್ಟೆಂಟ್ ನೋಟ್ ಅನ್ನ ನೆಕ್ಸ್ಟ್ ಸ್ಲೈಡ್ ಆಗಿ ಏನ್ ಮಾಡ್ತೀನಿ ಹೇಳ್ತೀನಿ. 1 lakh ಇಕ್ವಿಟಿ ಶೇರ್ಸ್ ಅದ, ಒಂದು ಶೇರ್ ಬೆಲೆ ಎಷ್ಟೈತ್ರಿ, 10 ಈಚ್ ಐತಿ ಫುಲ್ಲಿ ಪೇಡ್. ಅಂದ್ರೆ ಆಲ್ರೆಡಿ ಕಂಪ್ನಿ ಒಳಗೆ ಎಷ್ಟೈತ್ರಿ, 1 lakh ಇಕ್ವಿಟಿ ಶೇರ್ಸ್ ಅದ, ಒಂದು ಶೇರ್ ಬೆಲೆ ಎಷ್ಟೈತ್ರಿ, 10 ರೂಪಾಯಿ ಐತಿ. Reduced by rupees 7 per share as fully paid. ನೋಡಿ, ಎಷ್ಟು ರಿಡ್ಯೂಸ್ ಮಾಡಕತ್ತಾರೋ, 7 ಪರ್ ಶೇರ್ ಆಸ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಲಕ್ಷ ಕೊಡ್ರಿ, ನಾ ಬ್ಲಾಕ್ ದಾಗ ಅದನ್ನ ಬೇರೆ ಕಲರ್ ಅನ್ನ ಕೊಟ್ಟಿನಿ, ರೆಡ್ಯೂಸ್ಡ್ ಬೈ ಅಂತೇಳಿ ನಿಮ್ ಕ್ವಶನ್ ದಾಗ ಏನಾದ್ರು ಕೊಟ್ರ, ಲಕ್ಷ ಕೊಡ್ರಿ, ರೆಡ್ಯೂಸ್ಡ್ ಬೈ ನಿಮ್ ಏನಾದ್ರು ಕ್ವಶನ್ ದಾಗ ಕೊಟ್ರ, ಕೊಟ್ಟಾಗ ಇಲ್ಲಿ ಏನ್ ಅಮೌಂಟ್ ಅನ್ನ ಕೊಟ್ಟಿರ್ತಾರ ಅದೇ ರಿಡಕ್ಷನ್ ಅಮೌಂಟ್ ಅಲ್ಲಿ ಇರ್ತೈತಿ. ಪ್ರತಿಯೊಬ್ಬರು ಲಕ್ಷ ಕೊಡ್ರಿ, ನೆಕ್ಸ್ಟ್ ಸ್ಲೈಡ್ ದಾಗ ನಿಮ್ಗೆ ಅದ್ರ ಬಗ್ಗೆ ನೋಟ್ ಕೊಟ್ಟಿನಿ, ಒಂದು ಬಾಕ್ಸ್ ಮಾಡಿ. ರೆಡ್ಯೂಸ್ಡ್ ಬೈ ಕೊಟ್ಟಾಗ ಎಷ್ಟು ಇರ್ತೈತೆ ಅಷ್ಟು ಅಮೌಂಟ್ ಏನ್ ಮಾಡಿರ್ಲಿ, ಕನ್ಸಿಡರ್ ಮಾಡಿ. ಸೆಕೆಂಡ್ ಒನ್, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಫುಲ್ಲಿ ಪೇಡ್ ರೆಡ್ಯೂಸ್ಡ್ ಬೈ ರುಪೀಸ್ 20 ಪರ್ ಶೇರ್. ನೋಡಿ, 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವು, ಒಂದು ಶೇರಿನ ಬೆಲೆ 100 ಐತಿ, ಅದನ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತಾರೆ, ರುಪೀಸ್ 20 ಪರ್ ಶೇರ್. ದೆನ್ ರಿಡಕ್ಷನ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಯುಟಿಲೈಸ್ ಟು ರೈಟ್ ಆಫ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸಸ್ ಆಫ್ ರುಪೀಸ್ 36,000. ನೋಡಿ, ರಿಡಕ್ಷನ್ ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ, ಯುಟಿಲೈಸ್ ಮಾಡ್ಕೋತಾರೆ. ಇದಕ್ಕೆ ಅಕ್ಯುಮುಲೇಟೆಡ್ ಲಾಸಸ್ ಅನ್ನ ತೆಗೆದುಹಾಕುವ ಸಂಬಂಧ. ಅಂದ್ರೆ ಅಕ್ಯುಮುಲೇಟೆಡ್ ಲಾಸಸ್ ಎಷ್ಟೈತ್ರಿ, 3,60,000. ದನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರುಪೀಸ್ 1 lakh ಆ್ಯಂಡ್ ದಿ ಬ್ಯಾಲೆನ್ಸ್ ಈಸ್ ಯೂಸ್ ಟು ರೈಟ್ ಆಫ್ ದಿ ಪೇಟೆಂಟ್ಸ್. ನೋಡಿ, ಲಾಸಸ್ ಅನ್ನ 360,000 ತೆಗೀರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ 1 lakh ತೆಗೀರಿ. ಅಕಸ್ಮಾತ್ ಏನಾದ್ರೂ ಬ್ಯಾಲೆನ್ಸ್ ಉಳಿತಪ್ಪ, ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಒಳಗೆ ಏನಾದ್ರೂ ಬ್ಯಾಲೆನ್ಸ್ ಉಳಿತಂದ್ರ, ಆ ಬ್ಯಾಲೆನ್ಸ್ ಅನ್ನ ಪೇಟೆಂಟ್ಸ್ ಅಂತ ಏನ್ ಮಾಡ್ರಿ, ತೆಗೆದು ಹಾಕ್ರಿ ಅಂತ ಹೇಳ್ತಾನೆ. ಸೊ ಪಾಸ್ ದಿ ಜರ್ನಲ್ ಎಂಟ್ರೀಸ್ ಟು ಗಿವ್ ಎಫೆಕ್ಟ್ ಟು ದಿ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್. ನೋಡಿ, ಜರ್ನಲ್ ಎಂಟ್ರಿ ಅನ್ನು ನೋಡಿ, ಈ ಜರ್ನಲ್ ಎಂಟ್ರಿ ಸೊಲ್ಯೂಷನ್ ಹೋಗೋಕ್ಕಿಂತ ಮುಂಚೆ ಈ ಮೂಲೆ ಒಂದು ಡೂ ರಿಮೆಂಬರ್ ತಡೆ ಮಾಡಿದ್ರು, ಒಂದು ಬಾಕ್ಸ್ ಅನ್ನ ಕೊಟ್ಟಿನಿ, ಆ ಬಾಕ್ಸ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ ಕ್ವಶನ್ಸ್ ಗಳನ್ನ ನೋಡ್ಬೇಕಾಗೈತಿ, ಕೆಲವೊಂದು ವರ್ಡ್ಸ್ ಏನ್ ಕೆಲವೊಂದು ಡಿಫ್ರೆನ್ಸಸ್ ಗಳು ಬಾತಾಡ್ತಾವ. ಸೊ ಫಸ್ಟ್ ಕ್ವಶನ್ ಏನ್ ಬಿಡಿಸಿದೀವಿ ಇವತ್ತಿನ ವಿಡಿಯೋದಾಗ, ಅದು ಒಂದು ರೀತಿ ಕ್ವಶನ್ ಬೇರೆ,
ಈಗ ಮಾಡ್ತಕ್ಕಂಥ ಕ್ವಶನ್ ಬೇರೆ, ಮತ್ತು ಕ್ವಶನ್ಸ್ ಕೂಡ ಏನಕ್ಕೆ ಬೇರೆ ರೀತಿ ಬರುತ್ತೆ, ಸ್ವಲ್ಪ ಚೇಂಜಸ್ ಏನಕ್ಕೆ ಪಾತ್ರ ನಮ್ಗೆ ಭಾಳ ಎಫೆಕ್ಟ್ ಆಗೈತೆ. ನೋಡಿ, ಡೂ ರಿಮೆಂಬರ್ ಏನ್ರಿ, ಇಫ್ ಇನ್ ಕ್ವಶನ್ ಅಂದ್ರೆ ಕ್ವಶನ್ ಒಳಗೆ ರೆಡ್ಯೂಸ್ಡ್ ಬೈ ಈಸ್ ಗಿವನ್, ರೆಡ್ಯೂಸ್ಡ್ ಬೈ ಅಂತ ಏನಾದ್ರೂ ಕ್ವಶನ್ ಒಳಗೆ ಕೊಟ್ಟಿದ್ರ, ಲಕ್ಷ ಕೊಡೋಣ ಹೇಳ್ತಕ್ಕಂಥದ್ದು ರೆಡ್ಯೂಸ್ಡ್ ಬೈ ಅಂತ ಏನಾದ್ರೂ ಕ್ವಶನ್ ದಾಗ ಕೊಟ್ಟಾರೆ. ಆಗಲೇ ಕ್ವಶನ್ ದಾಗ ನೋಡಿದ್ ನಾವು ರೆಡ್ಯೂಸ್ಡ್ ಬೈ ರುಪೀಸ್ ಅವರ್ ಅಂತ, ರೆಡ್ಯೂಸ್ಡ್ ಬೈ ಹೇಳಿದಾಗ ಎಷ್ಟ್ ಅಮೌಂಟ್ ಇರ್ತೈತಿ ಅದೇ ನಿಮ್ದು ಏನ ತಿಳ್ಕೊಬೇಕ್ರಿ, ರಿಡಕ್ಷನ್ ಅಮೌಂಟ್ ಅಂತ ತಿಳ್ಕೊಬೇಕು. ರೆಡ್ಯೂಸ್ಡ್ ಬೈ, ರೆಡ್ಯೂಸ್ಡ್ ಬೈ ಅಂತ ಬರ್ಬೇಕು ಅಂದ್ರೆ ಇಲ್ಲಿ ತನಕ ರೆಡ್ಯೂಸ್ ಮಾಡಿದ್ರೆ ಆಗ್ತಿರಿ ಅದು. ಯಾಕಂದ್ರೆ ಕ್ವಶನ್ ದಾಗ ಕೊಡ್ತಾ ನೀವೇನ್ ಮಾಡ್ತೀರಿ, ಕೆಲವರು ಕನ್ಫ್ಯೂಷನ್ ಮಾಡ್ತಾರೆ. ಏನ್ ಕನ್ಫ್ಯೂಷನ್ ರೀ, ಅಲ್ಲೊಮ್ಮೆ ಮೈನಸ್ ಮಾಡ್ತಾರ ಇಲ್ಲ ಮೈನಸ್ ಮಾಡಂಗಿಲ್ಲ ಅಂತ ಕನ್ಫ್ಯೂಷನ್ ಆಗಿರ್ತಾರ. ಬಟ್ ಯಾಕೆ ಮೈನಸ್ ಮಾಡಂಗಿಲ್ಲ, ಯಾಕೆ ಮೈನಸ್ ಮಾಡ್ತೀವಿ ಅಂತಕ್ಕಂಥ ರೀಸನ್ ತಿಳ್ಕೊಳ್ರಿ. ರೆಡ್ಯೂಸ್ಡ್ ಬೈ ಇತ್ತಪ್ಪ ಅಂದ್ರೆ ಇಲ್ಲಿ ತನಕ ರೆಡ್ಯೂಸ್ ಮಾಡಿ ಅಂತ ಅರ್ಥ, ಕಡಿಮೆ ಮಾಡಿ ಅಂತ ಅರ್ಥ. ಸೊ ಆ ಕಾರಣಕ್ಕೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಅದೇ ನಮ್ದು ಏನಿರ್ತೈತಿ ರಿಡಕ್ಷನ್ ಅಮೌಂಟ್ ಆಗಿರ್ತೈತಿ. ಇನ್ ಕೇಸ್ ಕ್ವಶನ್ ದಾಗ, ಈ ಕ್ವಶನ್ ದಾಗ ರೆಡ್ಯೂಸ್ಡ್ ಬೈ ಕೊಟ್ಟಾರ ಎಷ್ಟೈತೆ ಅಷ್ಟೇ ಅಮೌಂಟ್ ಅನ್ನ ತಗೋತೀವಿ, ಅದು ರೆಡ್ಯೂಸ್. ಉಳ್ಕಿದ ಅಮೌಂಟ್ ಏನಾಗೈತಿ ಬ್ಯಾಲೆನ್ಸ್ ಶೀಟ್ ಕಂಟಿನ್ಯೂ ಆಗೈತಿ. ಇಫ್ ರೆಡ್ಯೂಸ್ಡ್ ಟು, ರೆಡ್ಯೂಸ್ಡ್ ಟು ಕೊಟ್ಟಿದ್ರ ಅವಾಗ ಏನ್ ಮಾಡ್ಬೇಕ್ರಿ, ನ್ಯೂ ಜರ್ನಲ್ ಎಂಟ್ರೀಸ್ ಒಳಗ ಫೇಸ್ ವ್ಯಾಲ್ಯೂ ಮೈನಸ್ ರೆಡ್ಯೂಸ್ಡ್ ವ್ಯಾಲ್ಯೂ ಅಂದ್ರೆ ಎಷ್ಟು ಫೇಸ್ ವ್ಯಾಲ್ಯೂ ಐತಿ ಅಷ್ಟೊಳಗೆ ಏನ್ ಮಾಡ್ಕೋಬೇಕ್ರಿ, ರೆಡ್ಯೂಸ್ ಅನ್ನ ಮೈನಸ್ ಮಾಡ್ಕೋಬೇಕು. ಕ್ವಶನ್ ದಾಗ ಕೊಟ್ಟಾಗ ಆ ಫೇಸ್ ವ್ಯಾಲ್ಯೂ ಮತ್ತು ರೆಡ್ಯೂಸ್ಡ್ ವ್ಯಾಲ್ಯೂ ಕೊಟ್ಟಾಗ ಅದ್ರಾಗ ನೀವು ಮೈನಸ್ ಮಾಡಿದಾಗ ನಿಮ್ದು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಸಿಗ್ತೈತಿ. ರೆಡ್ಯೂಸ್ಡ್ ಬೈ ಇತ್ತು ಎಷ್ಟು ಇರ್ತೈತಿ ಅಷ್ಟೇ ಅಮೌಂಟ್ ನೀವು ಮಾಡ್ರಿ ತಗೋರಿ. ರೆಡ್ಯೂಸ್ಡ್ ಟು ಕೊಟ್ಟಾಗ ಫೇಸ್ ವ್ಯಾಲ್ಯೂ ಒಳಗ ಮತ್ತು ರೆಡ್ಯೂಸ್ಡ್ ಅಮೌಂಟ್ ಒಳಗೆ ಏನ್ ಮಾಡ್ರಿ ಮೈನಸ್ ಮಾಡಿ, ಅದು ನಿಮ್ದು ಏನಾಗಿರ್ತೈತಿ ರಿಡಕ್ಷನ್ ಅಮೌಂಟ್ ಆಗಿರ್ತೈತಿ. ಸೊ ಇದನ್ನ ಕೇರ್ಫುಲ್ ಆಗಿ ಅಂಡರ್ಸ್ಟ್ ಮಾಡ್ಕೋರಿ, ತಿಳ್ಕೊರಿ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಬರ್ತೈತಿ. ರೆಡ್ಯೂಸ್ಡ್ ಬೈ ಅಂತ ಏನಾದ್ರೂ ಕ್ವಶನ್ ದಾಗ ಕೊಟ್ಟಿದ್ರ ಅದನ್ನ ಏನ್ ಮಾಡ್ಕೊರಿ, ಎಷ್ಟು ಅಮೌಂಟ್ ಇರ್ತೈತಿ ಅಷ್ಟೇ ಅಮೌಂಟ್ ಇಲ್ಲಿ ಬರೀರಿ, ಅದು ನಿಮ್ದು ರಿಡಕ್ಷನ್ ಅಮೌಂಟ್. ಇಫ್ ರೆಡ್ಯೂಸ್ಡ್ ಟು ಕೊಟ್ಟಾಗ ಫೇಸ್ ವ್ಯಾಲ್ಯೂ ಒಳಗೆ ರೆಡ್ಯೂಸ್ ಅಮೌಂಟ್ ಇರ್ತೈತಿ, ರೆಡ್ಯೂಸ್ ವ್ಯಾಲ್ಯೂ ಇರ್ತೈತಿ, ಅದನ್ನ ಮೈನಸ್ ಮಾಡಿ ಏನ್ ಮಾಡ್ಬೇಕ್ರಿ ತಗೋಬೇಕು. ಫಸ್ಟ್ ಕ್ವಶನ್ ದಾಗ ಏನ್ ಮಾಡ್ತೀವಿ ನೋಡ್, ಫಸ್ಟ್ ಕ್ವಶನ್ ದಾಗ ಏನ್ ಡಿಸ್ಕಶನ್ ಮಾಡ್ತೀವಿ, ಅಲ್ಲಿ ರೆಡ್ಯೂಸ್ಡ್ ಟು ಇರಲಿಲ್ಲ, ರೆಡ್ಯೂಸ್ಡ್ ಬೈ ಇರಲಿಲ್ಲ, ಬಟ್ ಪೇಡಪ್ ಅಂತ ಕೊಟ್ಟಿದ್ದಾನೆ, 5-10 rupees ಈಚ್ ಇತ್ತು, ಅದನ್ನ 5 paid up ಅಂತ, 5 paid up ಅಂದಾಗ 5 company ಒಳಗೆ ಹೋಯ್ತು, 5 ಏನಾಯ್ತು ರಿಡ್ಯೂಸ್ ಆಯ್ತು. ಇನ್ನೊಂದು ಏನಿತ್ತು ಪ್ರಿಫರೆನ್ಸ್ ಶೇರ್ಸ್, 10 rupees ಒಂದು ಶೇರ್ ಇತ್ತು, 6 rupees ಪೇಡಪ್ ಅಂತ, 6 rupees ಪೇಡಪ್ ಅಂದಾಗ ಅದು ಬಿಸ್ನೆಸ್ ಆಗಿ ಕಂಟಿನ್ಯೂ ಆಗೈತ್ರಿ. 4 rupees ರಿಮೈನಿಂಗ್ ಏನಕ್ಕೆ ಅಲ್ಲಿ ರಿಡಕ್ಷನ್ ಆಕೈತಿ. ಅಲ್ಲಿ ಯಾವುದೇ ರೀತಿ ರೆಡ್ಯೂಸ್ಡ್ ಟು ಇಲ್ಲ, ರೆಡ್ಯೂಸ್ಡ್ ಬೈ ಇಲ್ಲ. ನಿಮ್ ಕ್ವಶನ್ ಏನಾದ್ರೂ ಪೇಡಪ್ ಇತ್ತಪ್ಪ ಅಂತಂದ್ರೆ ಅದು ಕಂಟಿನ್ಯೂ ಆಕೈತಿ, ಉಳ್ಕಿದ ಅಮೌಂಟ್ ಏನಕ್ಕೆ ರಿಡಕ್ಷನ್ ಆಕೈತಿ. ಸೊ 5 rupees ಪೇಡಪ್ ಅಂದಾಗ 5 rupees ರೆಡ್ಯೂಸ್ ಆಯ್ತು. ಯಾರು ನಿಮ್ ಕನ್ಫ್ಯೂಷನ್, ಯಾಕಂದ್ರೆ 10 rupees 5 rupees 5 rupees ಉಳಿತೈತೆ. ಬಟ್ ಸೆಕೆಂಡ್ ಇದ್ರೊಳಗ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಟ್ಟಿದ್ದ 10 rupees ಅಂತ ಹೇಳಿದ, 6 rupees ಏನ್ ಮಾಡಿದ್ರೆ ಪೇಡಪ್ ಅಂತ ಹೇಳಿದ, ಅಂದ್ರೆ 6 rupees ಏನಕ್ಕೆ ಬಿಸ್ನೆಸ್ ದಾಗ ಕಂಟಿನ್ಯೂ ಆಕೈತಿ, 4 rupees ಏನಂತಲೇ ರೆಡ್ಯೂಸ್ ಆಯ್ತು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಮೂರು ಕ್ವಶನ್ ಇವತ್ತಿಂದ ಏನಾದ್ರೆ ಡಿಫ್ರೆಂಟ್ ಅದ ನೋಡಿ. ಕ್ವಶನ್ ಸೊಲ್ಯೂಷನ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, 1 lakh ಇಕ್ವಿಟಿ ಶೇರ್ಸ್ ಅದಾವ, ಒಂದು ಶೇರ್ ಎಷ್ಟು ಮಾಡ್ಯಾರಿ ರುಪೀಸ್ 7, ದಟ್ ಈಸ್ ರೆಡ್ಯೂಸ್ಡ್ ಬೈ ರುಪೀಸ್ 7 ಅಂದ್ರೆ ಎಷ್ಟು ರೆಡ್ಯೂಸ್ಡ್ ಬೈ ಅಂದ್ರೆ ಅಷ್ಟೇ ಅಮೌಂಟ್ ಇಲ್ಲಿ ಬರೀಬೇಕು. ಸೊ 1 lakh into 7 ಅಂದಾಗ 7 lakh rupees ಬಂತು. ದನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, 20,000 shares into rupees 20. ಸೊ ರೆಡ್ಯೂಸ್ಡ್ ಬೈ ರುಪೀಸ್ 20 ಅಂದಾಗ, ಸೊ ರೆಡ್ಯೂಸ್ಡ್ ಬೈ ಎಷ್ಟು ಹೇಳಿದ್ರೆ ಅಷ್ಟೇ ಅಮೌಂಟ್ ಏನ್ ಮಾಡ್ಬೇಕು ಇಲ್ಲಿ ತಗೋಬೇಕು, ಅದೇ ನಮ್ದು ಏನಾಗಿರ್ತೈತೆ ಇಲ್ಲಿ ರಿಡಕ್ಷನ್ ಆಗಿರ್ತೈತಿ. ಹಾಗಾದ್ರೆ 7 lakh plus 4 lakh ಮಾಡಿದಾಗ ಎಷ್ಟು ಬರ್ತೀರಿ, 11 lakh ಬಂತು. ಇದು ನಮ್ದು ಏನಪ್ಪ ಅಂತಂದ್ರ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಥವಾ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ. ಡನ್. ನ್ಯಾರೇಷನ್, ಬೀಗ್ 1 lakh equity shares of rupees 10 each ರೆಡ್ಯೂಸ್ಡ್ ಬೈ ರುಪೀಸ್. ಸೊ 1 lakh equity shares ಇದ್ದು ಒಂದು ಶೇರ್ ಬೆಲೆ 10 rupees ಇತ್ತು, ಅದನ್ನ ಎಷ್ಟು ರೆಡ್ಯೂಸ್ ಮಾಡಿದ್ರಿ 7 rupees. ಅಂಡ್ 20,000 ಪ್ರಿಫರೆನ್ಸ್ ಶೇರ್ಸ್ ರೆಡ್ಯೂಸ್ಡ್ ಬೈ ರುಪೀಸ್ 20. ನೋಡಿ, 20,000 ಪ್ರಿಫರೆನ್ಸ್ ಶೇರ್ಸ್ ಇದ್ದು ಅದನ್ನ ಎಷ್ಟು ರೆಡ್ಯೂಸ್ ಮಾಡಿದ್ರಿ 20 rupees. ಸೊ ರೆಡ್ಯೂಸ್ಡ್ ಬೈ ಅಂದಾಗ ಎಷ್ಟು ಅಮೌಂಟ್ ಇರ್ತೈತಿ ಅಷ್ಟೇ ಅಮೌಂಟ್ ಏನ್ ಮಾಡ್ಬೇಕು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಸೆಕೆಂಡ್ ಜರ್ನಲ್ ಎಂಟ್ರಿ ಒಳಗೆ ತೊಗೊಂಬರಿ. ದಟ್ ಇಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 11 lakh, 2 profit and loss account ಅಂದ್ರೆ ಲಾಸ್ ಅನ್ನ ತೆಗೆದು ಹಾಕ್ತೀವಿ ಅಂತ ಹೇಳ್ತೀವಿ. ಸೊ 3 lakh 60 ಕ್ವಶನ್ ದಾಗೆ ಕೊಟ್ಟರೆ 3 lakh 60 ಅನ್ನ ರೆಡ್ಯೂಸ್ ಮಾಡ್ರಿ. 2 preliminary expenses 1 lakh ಕೊಟ್ಟ 1 lakh ನೀವು ಮಾಡ್ರಿ ತೆಗೆದು ಹಾಕ್ರಿ. ಹಾಕಿದ ತಕ್ಷಣ ನಾನು ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳೋಣ, ಏನ್ ಹೇಳ್ರಿ, ಬ್ಯಾಲೆನ್ಸ್ ಅಮೌಂಟ್ ಈಸ್ ಟು ಯುಟಿಲೈಸ್ ಟು ರೈಟ್ ಆಫ್ ಪೇಟೆಂಟ್ಸ್. ಅಂದ್ರೆ ಏನು ಬ್ಯಾಲೆನ್ಸ್ ಅಮೌಂಟ್ ಉಳಿತೈತಿ ಆ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಪೇಟೆಂಟ್ಸ್ ತೆಗೆದು ಹಾಕಕ್ಕೆ ಹೇಳ್ತಾನೆ. ಸೊ ಟು ಪೇಟೆಂಟ್ಸ್ ಅಕೌಂಟ್ ನಮ್ದು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ 11 lakh ಐತಿ, ಮೈನಸ್ 4 lakh 60 ಏನ್ರಿದು ಪಿಎಟರ್ ಅಕೌಂಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದಾಗ 4 lakh 60 ಬರ್ತೈತಿ. ಎಷ್ಟು ಬರ್ತೈತಿ, 4 lakh 60. ನೋಡಿ, ಸೊ ಇಲ್ಲೇ
360,000 ಐತಿ ಸೋ ಪ್ಲಸ್ 1 ಲಕ್ಷ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ 460 ಸೋ 11 ಲಕ್ಷ ಮೈನಸ್ 4 ಲಕ್ಷ 60 ಮಾಡಿದಾಗ ಎಷ್ಟು ಬರುತ್ತೆ ರಿಮೈನಿಂಗ್ ಅಮೌಂಟ್ 6 ಲಕ್ಷ 40 ಈ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಏನು ಮಾಡ್ತಾ ಹೇಳ್ತಾರೆ ಅವರು ಪ್ಯಾಟರ್ನ್ಸ್ ಅಂತ ಏನು ಮಾಡ್ರಿ ತಗದ ಹಾಕ್ರಿ ಅಂತ ಹೇಳ್ತಾರೆ ಹಂಗಾರೆ ನರೇಷನ್ ಬೀಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಇಸ್ ಯುಟಿಲೈಸ್ ಆಸ್ ಪರ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಏನ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಹೇಳ್ರ ಆ ರೀತಿ ಏನು ಮಾಡಿದ್ರು ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿವಿ ಡನ್ ಇನ್ನೊಂದು ಲಕ್ಷ ಕೊಡ್ರಿ ಡೂ ರಿಮೆಂಬರ್ ತಿಳ್ಕೊರಿ ಏನ್ ಅರ್ಥ ಮಾಡ್ಕೊರಿ ತೆರೆ ಇಟ್ಕೊರಿ ಏನ್ರಿ ಇಫ್ ರೆಡ್ಯೂಸ್ಡ್ ಬೈ ಅಂತ ಏನಾದ್ರೂ ಅಮೌಂಟ್ ಅನ್ನ ಕೊಟ್ರ ಅದೇ ಅಮೌಂಟ್ ಅನ್ನ ಜರ್ನಲ್ ಎಂಟ್ರಿ ಒಳಗೆ ಬರೀಬೇಕು ಇಫ್ ರೆಡ್ಯೂಸ್ಡ್ ಟು ಕೊಟ್ಟಾಗ ಫೇಸ್ ವ್ಯಾಲ್ಯೂ ಎಷ್ಟು ಇರ್ತೈತಿ ಆ ಫೇಸ್ ವ್ಯಾಲ್ಯೂ ಒಳಗೆ ರೆಡ್ಯೂಸ್ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಷ್ಟು ಮೈನಸ್ ಮಾಡಿ ಮಾಡ್ಬೇಕ್ರಿ ಜರ್ನಲ್ ಎಂಟ್ರಿ ಒಳಗೆ ಬರೀಬೇಕು ಇದು ಸೆಕೆಂಡ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸೊ 2016 ಕ್ವಶನ್ ಪೇಪರ್ ಸೊ 5 ಮಾರ್ಕ್ಸ್ ಕೇಳಿರ್ತಕ್ಕಂತ ಒಂದು ಕ್ವಶನ್ ನೋಡ್ ಕರ್ನಾಟಕ ಲಿಮಿಟೆಡ್ ರಿಸೀವ್ಡ್ ದಿ ಸ್ಯಾಂಕ್ಷನ್ ಆಫ್ ದಿ ಕೋರ್ಟ್ ಫಾರ್ ರೆಡ್ಯೂಸಿಂಗ್ ಇಟ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ನೋಡ್ ಏನ್ ಮಾಡಕತ್ತಾರೆ ಕರ್ನಾಟಕ ಲಿಮಿಟೆಡ್ ಕೋರ್ಟ್ ದಿನ ಸ್ಯಾಂಕ್ಷನ್ ಸಿಗ್ತೈತಿ ಏನಂತೇಳಿ ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಏನೇನ್ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡ್ ಕ್ಯಾನ್ಸಲೇಷನ್ ಆಫ್ 25,000 ಓಲ್ಡ್ ಪ್ರಿಫರೆನ್ಸಸ್ ಆಫ್ ರುಪೀಸ್ 20 ಈಚ್ ಫುಲ್ಲಿ ಪೇಡ್ ನೋಡ್ 25,000 ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ಅದ ಒಂದ್ ಶೇರ್ ನಿ ಬೆಲೆ ಎಷ್ಟು ಹೇಳ್ತಾನ್ರಿ 20 rupees ಅಂತ ಹೇಳ್ತಾನೆ ಎಷ್ಟು ಹೇಳ್ತಾನ್ರಿ 20 rupees ಬೈ ದಿ ಇಶ್ಯೂ ಆಫ್ ಸೇಮ್ ನಂಬರ್ ಆಫ್ ನ್ಯೂ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅದ ಅಷ್ಟೇ ಪ್ರಿಫರೆನ್ಸ್ ಶೇರ್ಸ್ ಇರುತ್ತೋ ಬಟ್ ಆಫ್ ರುಪೀಸ್ 15 ಈಚ್ ಎಷ್ಟು ಹೇಳ್ತಾರೆ 15 ಈಚ್ ಅಂತ ಏನ್ ಮಾಡ್ತಾರೆ ಇಲ್ಲೇ ಹೇಳ್ತಕ್ಕಂಥದ್ದು ದೆನ್ ಸೆಕೆಂಡ್ ಒನ್ ಕ್ಯಾನ್ಸಲೇಷನ್ ಆಫ್ 25,000 ಓಲ್ಡ್ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 15 ಈಚ್ ಫುಲ್ಲಿ ಪೇಡ್ ಬೈ ದಿ ಇಶ್ಯೂ ಆಫ್ ಈಕ್ವಲ್ ನಂಬರ್ ಆಫ್ ನ್ಯೂ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್ ನೋಡಿ ಅಲ್ಲೇ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಒಂದು ಶೇರ್ ಬೆಲೆ 20 rupees ಐತಿ ಆದ್ರೆ ಏನ್ ಮಾಡ್ತಾರೆ 15 ಈಚ್ ಕತ್ ಮಾಡ್ತಾರೆ ಅಂದ್ರೆ ಅಲ್ಲಿ 8 ರುಪೀಸ್ ಮಾಡಿದ್ರಿ 5 rupees ಅನ್ನ ಕಡಿಮೆ ಮಾಡೋದು ಇಲ್ಲಿ ಒಂದು ಶೇರ್ ಬೆಲೆ 15 ಈಚ್ ಐತಿ ಎಷ್ಟು ರೆಡ್ಯೂಸ್ ಮಾಡಿದ್ರಿ 10 rupees ಫುಲ್ಲಿ ಪೇಡ್ ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಡಿಫ್ರೆನ್ಸ್ ಬರ್ತೀರಿ 5 rupees ಅಲ್ಲಿ 5 rupees ಅನ್ನ ಕಡಿಮೆ ಮಾಡಿದ್ರು ಇಲ್ಲಿ 5 rupees ಏನ್ ಮಾಡಿದ್ರು ಕಡಿಮೆ ಮಾಡಿದ್ರು ದನ್ to write off debit balance of painter account of rupees 105,000 so debit balance painter account of debit balance anta tagalagtive anta heltara then to reduce the value of machinery by rupees 45,000 machinery ena kadi martive anta heltara goodwill by rupees 20,000 anta heltara reduce the value of investments to market value by writing off by rupees 40 investment anu kuda em madatare ille reduce madakantara past journal entries in the books of ಕರ್ನಾಟಕ ಇದನ್ನು ಕೂಡ ಏನ್ ಮಾಡಪ್ಪ ಏನಂತಂದ್ರೆ 5 marks ಕೇಳಿರ್ತಕ್ಕಂತ ಒಂದು ಕ್ವಶನ್ ನೋಡ್ ಸೊಲ್ಯೂಷನ್ ನೋಡ್ ಈ ಕ್ವಶನ್ ದಾಗ ಏನಪ್ಪ ರೆಡ್ಯೂಸ್ಡ್ ಬೈ ಇಲ್ಲ ರೆಡ್ಯೂಸ್ಡ್ ಟು ಇಲ್ಲ ಏನ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆ ರೀತಿ ಪ್ರಾಬ್ಲಮ್ ಅನ್ನ ಏನ್ ಮಾಡ್ತೀರಿ ಸಾಲ್ವ್ ಮಾಡ್ತೀವಿ ನೋಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ನಮ್ಮ ಕ್ವಶನ್ ದಾಗ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು 25,000 ಪ್ರಿಫರೆನ್ಸ್ ಶೇರ್ಸ್ ಅದ ಆ 25,000 ಪ್ರಿಫರೆನ್ಸ್ ಶೇರ್ಸ್ ಒಂದು ಶೇರಿನ ಬೆಲೆ 20 rupees ಇತ್ತು 20 rupees ಸೊ 25,000 ಪ್ರಿಫರೆನ್ಸ್ ಶೇರ್ಸ್ ನ ಅದೇ ಕಂಟಿನ್ಯೂ ಮಾಡ್ತಾರ ಎಷ್ಟು ಕೀಳ್ಕೋತಾರ ಅವರು 15 ಈಚ್ ಅನ್ನ ಏನ್ ಮಾಡ್ತಾರೆ ಬಿಸ್ನೆಸ್ ದಾಗ ಕಂಟಿನ್ಯೂ ಮಾಡ್ತಾರ ಹಾಗಾದ್ರೆ ಎಷ್ಟು ಕಡಿಮೆ ಆಯ್ತು ಸೊ 20 ಒಳಗೆ 15 ಕಡಿಮೆ ಮಾಡೋದಕ್ಕ ಕಂಟಿನ್ಯೂ ಮಾಡೋದಂದ್ರ 5 rupees ಏನ್ ಮಾಡಿದಂಗೈತಿ ಕಡಿಮೆ ಮಾಡಿದಾಗಾಯ್ತು ಸೊ 25,000 ಶೇರ್ಸ್ ಇಂಟು ರುಪೀಸ್ 5 ಅಂದಾಗ 1,25,000 ಇಕ್ವಿಟಿ ಶೇರ್ ಕ್ಯಾಪಿಟಲ್ ಸೊ ನಮ್ ಕ್ವಶನ್ ದಾಗ ಇಕ್ವಿಟಿ ಶೇರ್ಸ್ ಎಷ್ಟಿ ಅಥವಾ ಕಂಪನಿ ಒಳಗೆ ಇಕ್ವಿಟಿ ಶೇರ್ಸ್ ಎಷ್ಟು 25,000 ಶೇರ್ಸ್ ಇದ್ದು ಒಂದು ಶೇರಿನ ಬೆಲೆ 15 rupees ಇತ್ತು ಅವ್ರು ಕಡಿಮೆ ಮಾಡಿ ಏನ್ ಮಾಡ್ತಾರೆ 10 each ಅಂತ ಕಂಟಿನ್ಯೂ ಮಾಡ್ಕೋತಾರ ಹಂಗಾರೆ ಕಡಿಮೆ ಮಾಡಿದಂಗೆ ಎಷ್ಟೈತಿ 5 ಸೊ ಇದ್ರು ಕೂಡ ಏನೈತಿ 1,25,000 ಸೊ 1,25,000 ಎಷ್ಟೈತಿ 2,50,000 ಸೊ ದೆನ್ ನರೇಷನ್ being 25,000 preference shares of rupees 20 each reduced by rupees 5 paid up so 20 rupees one share itto eshtu kadime madidre 5 so 25,000 equity shares reduced by rupees 5 not ill narration svalpa mistake aagide nodri 25,000 preference shares iddu one share ni 20 rupees itto 5 rupees kadime madidru ಇಲ್ಲಿ 25,000 ಇಕ್ವಿಟಿ ಶೇರ್ಸ್ ಆಗಬೇಕು ಬಟ್ ಅದು ಪ್ರಿಫರೆನ್ಸ್ ಶೇರ್ಸ್ ಐತಿ 25,000 ಇಕ್ವಿಟಿ ಶೇರ್ಸ್ ರೆಡ್ಯೂಸ್ಡ್ ಬೈ ರುಪೀಸ್ 5 ಸೊ ಸೇಮ್ ಎರಡು ಕಡೆ ಏನ್ ಮಾಡಿ 25,000 ಶೇರ್ಸ್ ಅದಾವ ರೆಡ್ಯೂಸ್ ಮಾಡಿದಿರತಕ್ಕಂಥ ಎಷ್ಟು 5 rupees ಬಟ್ ಇಲ್ಲಿ ನೋಡಿ ಈ ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಇಕ್ವಿಟಿ ಶೇರ್ಸ್ ಅಂತ ಮಾಡ್ಕೊಳ್ರಿ ಅಷ್ಟೇ ಸ್ವಲ್ಪ ಇದು ದನ್ ಎಷ್ಟು ಸಿಕ್ತಿರಿ ನಮ್ಮ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ 2,50,000 ದೆನ್ ಸೆಕೆಂಡ್ ಜರ್ನಲ್ ಎಂಟ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್
2,50,000. So, this question is, assets, 50 CS assets, losses, P&L account debit balance that is 1,05,000, preliminary expenses 45,000, patents 20,000. This is the question. Sorry, solution question solution lo mistake agittu. So aa mistake sari em madakattidri changes ana madini no inam question aga nodri. No inen write up madatana P&L account ana 1,05,000 irthirathana machinery ana 45,000 irthirathana goodwill ana 20,000 investments in the country 40,000. So, you can see the main question in copy paste. So, you can solve the mistake in changes. No. Capital reduction amount is 2,50,000. So, then P&L account is 1,05,000. Machinery is 45,000. Goodwill is 20,000. Investment is 40,000. So, plus word. So 1,05,000 plus 45, 1,50,000 plus 20, 1,70,000 plus 40, 2,10,000. Angara, namga capital reduction amount is 2,50,000. But namga reduction amount takanta items kodo yeni kethri 2,10,000. Angara inno 40,000 difference kotho. So a 40,000 yen paathandra. ఆ 40,000 ఏన పాతంద్రా నమ్ము క్యాపిటల్ రిజర్వ్ సో నా ఆల్్రెడీ హేరాగ ఏన్ క్యాపిటల్ రిడక్షన్ అమౌంట్ అగలవగ 50 సిఎస్ అసెట్స్ మొత్తం లాసెస్ కరణ తగరాక్తరి తగరాకలగ సేమ్ బర్బెకు ఇలా డిఫరెన్స్ పాతంద్రా కూడా క్యాపిటల్ రిజర్వ్ ఏనగిరబెకరి డిఫరెన్స్ పర్బెకు ఈ లెక్కదగ ఏనగే పాతంద్రా క్యాపిటల్ రిజర్వ్ తక వర్త బతతి ఎస్ బత్రిలి క్యాపిటల్ రిజర్వ్ 40,000 ఏనత్రి డిఫరెన్స్ పోతు నోట్ సో ఆ స్వల్ప మిస్టేక్స్ అయితు స్వల్ప మిస్టేక్స్ అనా changes madini aa changes la nodri ni question nodri answer nu nodri artha aguthe no so ee question daga 5 rupees ana reduce madara ee preferences 5 rupees ana equity shares reduce madara so total 2,50,000 sikto so aa 2,50,000 olage em madidri 1,05,000 P&L account anta tagala hakidvi 45,000 machinery ara machinery tagala hakidvi goodwill 20,000 ara 20,000 tagala hakidvi investments 40 ಯಾರ 40 ತಗಳ ಹಾಕಿವಿ ಇದು ಎಲ್ಲಾ ಟೋಟಲ್ ಮಾಡಿದಾಗ ನಮಗೆ ಸಿಗ್ತಿದ್ರಿ 2,10,000 ಆಯ್ತು ಸೋ 250 ಓಳ 2,10,000 ಆಗಿನ 40,000 ಡಿಫರೆನ್ಸ್ ಬಂತು ಆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ರಿಸರ್ವ್.
ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಜರ್ನಲ್ ಎಂಟ್ರೀಸ್ ಗಳನ್ನ ಏನ್ ಮಾಡ್ತೀವಿ ನಾವು ಪಾಸ್ ಮಾಡ್ತೀವಿ. ಸೊ ಇದು 5 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಏನ್ ಮಾಡ್ತಾರೆ ಕೇಳ್ತಾರೆ, 5 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಏನಕ್ಕೆ ಇದ್ರಲ್ಲೇ ಬರ್ತಕ್ಕಂಥದ್ದು. ಸೊ ಆದಷ್ಟು ಜರ್ನಲ್ ಎಂಟ್ರೀಸ್ ಗಳನ್ನ ಏನ್ ಮಾಡ್ರಿ, ಕೇರ್ಫುಲ್ ಆಗಿ ನೋಡ್ರಿ. ಸೊ ನಾವು ಮೊದಲನೇ ವಿಡಿಯೋ ಮಾಡಿರ್ತಕ್ಕಂತ ಪ್ರಾಬ್ಲಮ್ ಡಿಫ್ರೆಂಟ್, ಇವತ್ತು ಬಿಡಿಸಿರ್ತಕ್ಕಂಥ ಒಂದೇ ಲೆಕ್ಕ ಅಂದ್ರೆ ಮೊದಲು ಮಾಡಿರ್ತಕ್ಕಂಥ ವಿಡಿಯೋದಾಗ ಒಂದೇ ಲೆಕ್ಕ, ಇವತ್ತು ಮಾಡಿರ್ತಕ್ಕಂಥ ಒಂದೇದು ಸೇಮ್ ರೀ. ಅಂದ್ರೆ ಅಲ್ಲೇ ಪೇಡಾ ಪತ್ರ ಹೇಳ್ತಾರೆ, ನೀವು ಪೇಡಾ ಪತ್ರ ಹೇಳಿದಾಗ ಅದನ್ನ ಬಿಟ್ಟು ಲೆಸ್ ಮಾಡಿ ಅಮೌಂಟ್ ಅನ್ನ ಬರೀಬೇಕು. ರೆಡ್ಯೂಸ್ಡ್ ಬೈ ಅಂದಾಗ ಎಷ್ಟು ಅಮೌಂಟ್ ರೆಡ್ಯೂಸ್ಡ್ ಬೈ ಇರುತ್ತೆ ಅಷ್ಟೇ ಅಮೌಂಟ್ ನೀವು ಮಾಡ್ಬೇಕಲ್ಲೇ ಬರೀಬೇಕು. ರೆಡ್ಯೂಸ್ಡ್ ಟು ಅಂದಾಗ ಫೇಸ್ ವ್ಯಾಲ್ಯೂ ಒಳಗ ಮೈನಸ್ ಎಷ್ಟು ವ್ಯಾಲ್ಯೂ ಅನ್ನ ರೆಡ್ಯೂಸ್ ಮಾಡಿದ್ರೆ ಅದನ್ನ ರೆಡ್ಯೂಸ್ ಮಾಡಿ ಏನ್ ಮಾಡ್ಬೇಕು, ರಿಡಕ್ಷನ್ ಆಗ್ತದೆ ತಗೋಬೇಕು. ಸೊ ಇದನ್ನ ಕೇರ್ಫುಲ್ ಆಗಿ ನೀವು ಮಾಡ್ಕೊಂತವ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತವ್ರಿ, ಈಸಿಯಾಗಿ ಏನಕ್ಕೆಪ್ಪ ಅಂತಂದ್ರೆ ಸೊಲ್ಯೂಷನ್ ಕೇತಿ. ಸೊ ಇವತ್ತಿಗೆ ನಾವು 3 ಕ್ವಶನ್ಸ್ ಗಳನ್ನ ಈ ವಿಡಿಯೋದಾಗ ಡಿಸ್ಕಷನ್ ಮಾಡಿವಿ, ಸಾಲ್ವ್ ಮಾಡಿವಿ. ಸೊ ಎಲ್ಲರೂ ಪ್ಲೀಸ್ 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 ರಿಕ್ವೆಸ್ಟ್ ಮಾಡ್ಕೋತೀವಿ, ಏನಪ್ಪ ಅಂತಂದ್ರೆ 3 ಕ್ವಶನ್ಸ್ ಗಳನ್ನ ಬರ್ಕೋರಿ, 3 ಸೊಲ್ಯೂಷನ್ಸ್ ಗಳನ್ನ ಬರ್ಕೋರಿ, ಕೇರ್ಫುಲ್ ಆಗಿ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ. ಏನೇ ಡೌಟ್ಸ್ ಇದ್ರು ಕೂಡ ಡೌಟ್ಸ್ ಗಳನ್ನ ಕೇಳ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಡೌಟ್ಸ್ ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕ್ವಶನ್ಸ್ ಗಳನ್ನ ಹಾಕ್ರಿ, ನಾವು ಡೌಟ್ಸ್ ಗಳನ್ನ ಏನ್ ಮಾಡ್ತಿರಲ್ಲೇ ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿ ತನಕ ಈ ವಿಡಿಯೋನ ನೋಡಿರ್ತಕ್ಕಂಥ ತಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಈ ಯೂಟ್ಯೂಬ್ ಅನ್ನ ಲಿಂಕ್ ಅನ್ನ ಪ್ರತಿಯೊಬ್ಬ ಬಿಕಾಂ ಫೋರ್ಸಮ್ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ರಿ, ಸೆಂಡ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಏನಾಗಲ್ರಿ, ಹೆಲ್ಪ್ ಆಗ್ಲಿ. ಏನ್ ರೀಸನ್ ಅಪ್ಪ ಅಂತಂದ್ರೆ ಎಲ್ಲರಿಗೆ ಪ್ರೈವೇಟ್ ಕ್ಲಾಸಸ್ ಹೋಗಕ್ ಆಗಂಗಿಲ್ರಿ, ಬಟ್ ಇದೊಂದು ಏನಕ್ಕೆಪ್ಪ ಅಂತಂದ್ರೆ ಅವರಿಗೆ ಬೆನಿಫಿಟ್ ಆಕೈತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಸೊ ತುಂಬಾ ತುಂಬಾ ಧನ್ಯವಾದಗಳು.